ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗೆಯಿಂದ ಆಗಿರುವಂತ ಬೆಳವಣಿಗೆಗಳು ಮಧ್ಯಾಹ್ನ ನಂತರ ಆಗಬಹುದಾದಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇರ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಪಿಎಸ್ಎ ಪರೀಕ್ಷೆ ವೇಳೆ ನಿಯಮ ಉಲ್ಲಂಘನೆ ಮಾಡಿದ್ರು ಎನ್ನಲಾಗ್ತಿದೆ ಇದರಿಂದಲೇ ಅಕ್ರಮ ನಡೆಯಿತಾ ಎಂಬ ಅನುಮಾನ ಮೂಡಿದೆ ಪರೀಕ್ಷೆಯ ವಿಡಿಯೋ ಚಿತ್ರೀಕರಣದಲ್ಲಿ ಪರೀಕ್ಷೆ ಮುಗಿದ ನಂತರ 45 ನಿಮಿಷ ವಿಡಿಯೋ ಕವರೇಜ್ ಮಾಡಿಲ್ಲ ಇದೇ ಪರೀಕ್ಷೆ ಅಕ್ರಮಕ್ಕೆ ಮೂಲ ಕಾರಣ ಅಂತ ಅನುಮಾನ ಮೂಡಿದೆ ಇನ್ನು ಪ್ರಕರಣದ ಸಂಬಂಧ ತನಿಖಾ ತಂಡದಿಂದ ನೇಮಕಾತಿ ವಿಭಾಗದ ಅಧಿಕಾರಿಗಳ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ನೇಮಕಾತಿ ಮುಖ್ಯಸ್ಥರು ಹಾಗೂ ಇತರ ಸಿಬ್ಬಂದಿ ವಿಚಾರಣೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಮಧ್ಯೆ ಪಿಎಸ್ಐ ನೇಮಕಾತಿ ಆಕ್ರಮದಲ್ಲಿ ಕುಂಬಳಗೋಡು ಠಾಣೆ ಪೇದೆ ಸೋಮನಾಥ್ ಪೊಲೀಸರು ಬಂಧಿಸಿದ್ದಾರೆ ಎಫ್ಐಆರ್ ಆದ ನಂತರ ಪೇದೆ ಸೋಮನಾಥ್ ತಲೆಮರೆಸಿಕೊಂಡಿದ್ದ ಕಳೆದ ರಾತ್ರಿ ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಇದೇ ಕೇಸ್ನಲ್ಲಿ ಸಿಐಡಿ ಪೊಲೀಸರು ರಾಘವೇಂದ್ರ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿದಂತ ಪ್ರಕರಣದ A22 ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪ್ರಕರಣದಲ್ಲಿ ಫಿಂಗರ್ ಪ್ರಿಂಟ್ ಸಿಪಿಐ ಆನಂದ್ ಮೇತ್ರಿ ಸಹ ಭಾಗಿಯಾಗಿರುವಂತ ಶಂಕೆ ವ್ಯಕ್ತವಾಗಿದ್ದು ಸಿಐಡಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಪಿಎಸ್ಐ ನೇಮಕಾತಿ ಹಗರಣವನ್ನ ಹೈಕೋರ್ಟ್ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಇದು ರೂಪಾಯಿ 300 ಕೋಟಿಗಳ ಹಗರಣವಾಗಿದ್ದು ಸಿಐಡಿ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ನ್ಯಾಯಾಂಗ ತನಿಖೆಗೆ ಆಗ್ರಹಿಸ್ತಾ ಇದ್ದೇವೆ ಅಂತ ಹೇಳಿದರು ಪಿಎಸ್ಐ ಕೇಸ್ನಲ್ಲಿ ಬಿಜೆಪಿ ವಿರುದ್ಧ ಆರೋಪಿಸಿದ್ದಂತ ಕಾಂಗ್ರೆಸ್ಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಹಿಟ್ ಅಂಡ್ ರನ್ ಆರೋಪವನ್ನು ನಾವು ಒಪ್ಪೋದಿಲ್ಲ ಕಾಂಗ್ರೆಸ್ನವರ ಕಾಲದಲ್ಲಿ ಸಾಕಷ್ಟು ಪರೀಕ್ಷೆ ನಡೆದು ಅಕ್ರಮಗಳು ಇದ್ದವೆ ಆದರೆ ಅದಕ್ಕೆ ಸೂಕ್ತ ತನಿಖೆಯನ್ನೇ ಮಾಡಿಲ್ಲ ಅಶ್ವಥ್ ನಾರಾಯಣ್ ವಿರುದ್ಧದ ಆರೋಪವನ್ನು ನಾವು ಒಪ್ಪೋದಿಲ್ಲ ಅದಕ್ಕೆ ಯಾವ ದಾಖಲೆ ಕೂಡ ಇಲ್ಲ ಅಂತ ಹೇಳಿದರು ಅಧಿಕಾರಿಗಳು ಆಗಿದ್ದಾರೆ ರಾಜಕಾರಣಿಗಳು ಆಗಿದ್ದಾರೆ ಸರ್ಕಾರನು ಇನ್ವಾಲ್ವ್ ಆಗಿದೆ ಅದಕ್ಕೋಸ್ಕರ ಇದನ್ನ ಜುಡಿಷಿಯಲ್ ಕಮಿಷನ್ ಆಗಬೇಕು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂಡರ್ ದಿ ಸೂಪರ್ವಿಷನ್ ಆಫ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇನ್ವೆಸ್ಟಿಗೇಷನ್ ಇಸ್ ಟು ಬಿ ಡನ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅಂತ ಹೇಳಿದ್ದೀನಿ ಗೊತ್ತಾಯ್ತಾ ಅದನ್ನ ಮಾಡಬೇಕು ಯಾಕಂತಂದ್ರೆ ಒಬ್ಬ ಯಾರವನು ಎಡಿಜಿಪಿ ಟ್ರಾನ್ಸ್ಫರ್ ಆಗಿದೆ ಒಬ್ಬ ಶಾಂತ್ ಕುಮಾರ್ ಡಿವೈಎಸ್ಪಿ ಟ್ರಾನ್ಸ್ಫರ್ ಆಗಿದೆ ಇಬ್ಬರು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿದ್ದಾರೆ ಇನ್ನು ಬೇರೆ ಬೇರೆ ಪೊಲೀಸ್ ಆಫೀಸರ್ಗಳೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ನಡೀಲಿ ಯಾರಾದರೂ ಮೇಲೆ ಆರೋಪ ಮಾಡಬಾದ್ರೆ ಸಣ್ಣ ಒಂದು ಏನಾದರೂ ಆರೋಪಗಳೇ ಮಾಡಬೇಕಾದ್ರೆ ಅದಕ್ಕೆ ಸಾಕ್ಷಿ ಆಧಾರ ಬೇಕು ಹಿಟ್ ಅಂಡ್ ರನ್ ಮಾಡಕ್ಕೆ ಹೊರಟಿದ್ದಾರೆ ಹಿಟ್ ಅಂಡ್ ರನ್ ನಡೆಯೋದಿಲ್ಲ ಕಾಪಿ ಆಗಿದ್ದಾವೆ ಕ್ವಶನ್ ಪೇಪರ್ ಹೊರಗಡೆ ಬಂದಿದೆ ಹಲವಾರು ಬಾರಿ ಪಿಎಸ್ಐ ಪಿಯುಸಿ ಎಲ್ಲವೂ ಕೂಡ ಬಂದಿದೆ ಆ ಸಂದರ್ಭದಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಪಿಎಸ್ಐ ಹಗರಣವನ್ನ 15 ದಿನದಲ್ಲಿ ಗುಂಡಿ ತೋಡಿ ಮುಚ್ಚುತ್ತಾರೆ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನು ನೀಡಿದರು ಅಶ್ವಥ್ ನಾರಾಯಣ್ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ ಕಾಂಗ್ರೆಸ್ ಮಾಡಿದ್ದನ್ನ ಬಿಜೆಪಿಯವರು ಮುಂದುವರೆಸಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು ಹಣ ಪಡೆದಿದ್ದಾರೆ ಅಂತಂದ್ರು ಸಚಿವ ಅಶ್ವಥ್ ನಾರಾಯಣ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಶ್ವಥ್ ನಾರಾಯಣ ಬೆಂಬಲ ಸೂಚಿಸ್ತಾ ಇದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಮಾತನಾಡಿ ಕಾಂಗ್ರೆಸ್ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಹೆಸರು ಕನಕಪುರ ಬಂಡೆ ಡಿಕೆಶಿ ಸ್ವತಃ ಜೈಲಿಗೆ ಹೋದಂತವರು ಸಿಎಂ ಸಮ್ಮುಖದಲ್ಲಿ ಗೂಂಡಾ ವರ್ತನೆ ಮಾಡಿದ್ದು ಜನ ನೋಡಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ರು ಇನ್ನು ಸಚಿವ ಮುನಿರತ್ನ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಅಶ್ವಥ್ ನಾರಾಯಣ ಪರ ಬ್ಯಾಟ್ ಬೀಸಿದ್ದಾರೆ ಒಂದು ಜವಾಬ್ದಾರಿ ಇರುವಾಗ ಈ ಸಣ್ಣ ಮಟ್ಟದಲ್ಲೆಲ್ಲ ಅವ್ರನ್ನ ತಗೊಂಡೋಗಿ ಅವ್ರ ಸಂಬಂಧ ಕಲ್ಪಿಸೋದಿದೆಯಲ್ಲ ಅದು ಬಹಳ ಕೆಟ್ಟ ಸಂಸ್ಕೃತಿ ಅಲ್ಲ ಮೊದಲು ಇಂಥವೆಲ್ಲ ಕೈಬಿಟ್ಟು ಅಶ್ವಥ್ ನಾರಾಯಣ ಅವರ ಮೇಲೆ ಜನವರಿ 3ನೇ ತಾರೀಕೆ ಅಶ್ವಥ್ ನಾರಾಯಣಗೆ ಮುಹೂರ್ತ ಇಟ್ಟರು ಏನಾದರೂ ಮಾಡಬೇಕು ಅಶ್ವಥ್ ನಾರಾಯಣಗೆ ಅಂತ ಅದು 3ನೇ ತಾರೀಕೆಲ್ಲಿ ಅಂದರೆ ರಾಮನಗರದ ಒಂದು ವೇದಿಕೆ ಅಲ್ಲಿ ಪ್ರಾರಂಭ ಆಗಿತ್ತು ನಾವು ಅವತ್ತೇ ನಾವು ಅಂದ್ಕೊಂಡ್ವಿ ಓ ಅಶ್ವಥ್ ನಾರಾಯಣ ಅವ್ರಿಗೆ ಏನೋ ರೆಡಿ ಮಾಡ್ಕೊಂತಾರಪ್ಪ ಇವರು ಕಾಂಗ್ರೆಸ್ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಭಾರತೀಯ ಜನತಾ ಪಾರ್ಟಿಯ ಕೆಲವು ನಾಯಕರನ್ನ ಗುರಿಯಾಗಿಸಿಕೊಂಡು ಯಾವ ಕನಕಪುರದ ಬಂಡೆಯನ್ನ ಲೂಟಿ ಮಾಡಿದಂತ ಡಿಕೆ ಶಿವಕುಮಾರ್ ಅವರು ಹಗರಣದಲ್ಲಿ ಸ್ವತಃ ಜೈಲಿಗೆ ಹೋಗ್ಬಂದಂತ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ 3ನೇ ನೋಟಿಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ್ರು ಪಿಎಸ್ಐ ಅಕ್ರಮದ ತನಿಖೆಯ ದಾರಿ ತಪ್ಪಿಸಲಿಕ್ಕೆ ಸರ್ಕಾರ ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇದೆ ನಿಮಗೆ ಕಾನೂನು ಗೊತ್ತಿಲ್ಲ ಅನ್ನೋದಾದ್ರೆ ನೀವೆಂತ ಹೋಮ್ ಮಿನಿಸ್ಟರ್ ರೀ ಅಂತಂದ್ರು
ಇನ್ನು ಖರ್ಗೆಗೆ ಮೂರನೇ ನೋಟಿಸ್ ಕೊಟ್ಟಿದ್ದಕ್ಕೆ ಡಿಕೆಶಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ರಾಮನಗರದ ಮಾಗಡಿಯಲ್ಲಿ ಅಶ್ವತ್ಥನಾರಾಯಣ ಬೆಂಬಲಿಗರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ರ್ಯಾಲಿ ಮಾಡಿದ ಬೆಂಬಲಿಗರು ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಡಿಕೆಶಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದರು. ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಶಿವಮೊಗ್ಗದಲ್ಲಿ ಪಿಎಸ್ಐ ನೇಮಕಾತಿ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಯಿತು. ನಗರದ ಮಹಾವೀರ ವೃತ್ತದಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿ ಧಿಕ್ಕಾರವನ್ನು ಕೂಗಿದರು. ಮೇ 10ಕ್ಕೆ ಸಿಎಂ ಬೊಮ್ಮಾಯಿ ದೆಹಲಿ ಪ್ರವಾಸವನ್ನು ಕೈಗೊಳ್ಳಿದ್ದಾರೆ. ದೆಹಲಿಯಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ದೆಹಲಿಗೆ ಹೋಗಲಿದ್ದಾರೆ. ದೆಹಲಿ ಪ್ರವಾಸದಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚಿಸುವಂತ ಸಾಧ್ಯತೆ ಇದೆ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯಾವಾಗ ಸಂಪುಟ ವಿಸ್ತರಣೆ ಅಂದರೆ ನಾಳೆ ಬಾ ಎಂದು ಉತ್ತರಿಸಿ ಇದು ಸದ್ಯಕ್ಕೆ ಆಗೋ ಮಾತಲ್ಲ ಅಂತಂದು ಎಲ್ಲ ಶಾಸಕರಿಗೇನೆ ಕರೆದಿದ್ರು ಊಟಕ್ಕೆ. ಹಿಂಗಾಗಿ ಊಟ ಮಾಡಿ ಬಂದೇವಿ. ನಾಳೆ ಬಾ, ಹತ್ತನೇ ತಾರೀಕು ಒಳಗಡೆ ಆಗತ್ತೆ ಅಂತ. ಅಲ್ಲ, ನಾನು ಈಗ ಒಂದು ಶಬ್ದ ಹೇಳಿದಾನ ನಿಮಗೆ, ಇದ್ರ ಮ್ಯಾಗೆ ಸುರಿ ಮಾಡಿರಲ್ಲ ನೀವ. ಕೊಡೋದು ಮತ್ತು ಬಿಡೋದು ಅದು ಮುಖ್ಯಮಂತ್ರಿಗಳ ವಿವೇಚನೆ ಅಧಿಕಾರ. ಅದ್ರ ಒಂದು ಮಾತ್ರ ಹೇಳ್ತೀನಿ, ನಮ್ಮ ಸರ್ಕಾರ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗೆ ಏನು ಪ್ರಾಮುಖ್ಯತೆ ಕೊಡಬೇಕಾಗಿತ್ತು ಅಭಿವೃದ್ಧಿ ವಿಷಯದಲ್ಲಿ, ಅದು ಹೆಚ್ಚಿನ ಮಟ್ಟಿಗೆ ಕೊಟ್ಟಿದ್ದಂಥ ಯಾವುದಾದ್ರು ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಹೊರಟ್ಟಿ ಬಿಜೆಪಿ ಸೇರ್ಪಡೆ ಬಗ್ಗೆ ಪರಿಷತ್ ವಿಪಕ್ಷ ನಾಯಕ ಹರಿಪ್ರಸಾದ್ ವಾಗ್ದಾಳಿಯನ್ನು ಮಾಡಿದರು. ಹೊರಟ್ಟಿ ಹಿರಿಯರು ಇದ್ದಾರೆ, ಈ ತರಹ ನಿರ್ಧಾರ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ಸಂವಿಧಾನ ಪೀಠಕ್ಕೆ ಅಪಮಾನ ಮಾಡಿದ್ದಾರೆ. ಸಭಾಪತಿ ಈ ರೀತಿಯಲ್ಲಿ ನಡೀತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಸಂವಿಧಾನಿಕ ಹುದ್ದೆಯಲ್ಲಿ ಹೊರಟ್ಟಿ ಇದ್ದಾರೆ, ಸಂವಿಧಾನ ಹುದ್ದೆಯಲ್ಲಿ ಇದ್ದು ಬೇರೆ ಪಕ್ಷ ಸೇರುವ ಮಾತಾಡಿದ್ದಾರೆ, ಇದು ಕಾನೂನು ಬಾಹಿರ ಅಂತಂದರು. ಬಸವರಾಜ ಹೊರಟ್ಟಿ ಅವರ ಹಿರಿತನ ಮತ್ತು ಅವರು ಸುದೀರ್ಘ ವಿಧಾನ ಪರಿಷತ್ತಿನ ರಾಜಕಾರಣ ಮತ್ತು ಅನುಭವದಲ್ಲಿ ಈ ರೀತಿಯ ಒಂದು ನಿಲುವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ. ಸಭಾಪತಿಗಳಾಗಿ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ನೋಡಿದಾಗ ಇವರು ಸಂವಿಧಾನ ಪೀಠಕ್ಕೆ ಅಪಮಾನವನ್ನು ಮಾಡಿದ್ದಾರೆ. ಇಟ್ಸ್ ಎ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್. ಅದರ ಸಭಾಪತಿಗಳು ಈ ರೀತಿ ನಡೀತಾರೆ ಅಂತೇಳಿ ಯಾರೂ ಸಹ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅವರೇನಾದರೂ ಗೃಹ ಮಂತ್ರಿಗಳನ್ನ ನೋಡಬೇಕಾಗಿದ್ದರೆ ಸ್ವತಃ ಗೃಹ ಮಂತ್ರಿಗಳೇ ಸಭಾಪತಿಗಳನ್ನ ಭೇಟಿ ಮಾಡಬಹುದಿತ್ತು, ಯಾಕಂದರೆ ಅದೊಂದು ಸಾಂವಿಧಾನಿಕ ಪೀಠ. ಮಂಗಳೂರಿನಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಎಂಡಿಎಫ್ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಬುರ್ಕಾ ಹಾಕಿ ಅಸಭ್ಯ ವರ್ತನೆ ಕಂಡು ಬಂದರೆ ಅನ್ಯ ಕೋಮಿನ ಯುವಕರ ಜೊತೆ ಸಿಕ್ಕಿಬಿದ್ರೆ ಧರ್ಮದೇಟು ಕೊಡುವಂತೆ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೂ ಮೊದಲೇ ಮುಸ್ಲಿಂ ಹೆಣ್ಣು ಮಕ್ಕಳ ಪೋಷಕರು ಎಚ್ಚೆತ್ತುಕೊಳ್ಬೇಕು ಎಂದು ವಾಟ್ಸಪ್ನಲ್ಲಿ ಸಂದೇಶವೊಂದು ಹರಿದಾಡ್ತಾ ಇದೆ. ಇನ್ನು ಈ ಪೋಸ್ಟ್ ಬಗ್ಗೆ ಮುಸ್ಲಿಂ ಮುಖಂಡ ರಹೀಂ ಉಚ್ಚಿಲ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖಂಡಿತವಾಗಿಯೂ ಕರಾವಳಿ ಭಾಗದಲ್ಲಿ ಆಗಾಗ ನಡೆಯುತ್ತಾ ಇರತಕ್ಕಂತಹ ಘಟನೆಗಳಿಗೆ ಇದೊಂದು ಸೇರ್ಪಡೆ. ಈ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತ ಹೇಳಿ ಯಾರೋ ಕೆಲವರು ಕಿಡಿಗೇಡಿಗಳು ಕೆಲ ವಿದೇಶದಲ್ಲಿ ಕುಳಿತುಕೊಂಡು ಮಾಡ್ತಾ ಇರೋದು. ಆದರೆ ನಮಗೆ ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ಇಂತಹ ಯಾವುದಾದ್ರೂ ಸಂಘಟನೆ ಮೂಲಕ ಕರೆಗಳನ್ನು ಕೊಟ್ಟಾಗ ಈ ನಮ್ಮಲ್ಲಿ ಸ್ಪಂದಿಸುವಂತಹ ವ್ಯಕ್ತಿಗಳು ಯುವಕರು ಬಹಳ ಬೇಗ ಸ್ಪಂದಿಸತಕ್ಕಂಥದ್ದು ಕಳೆದ ಬಾರಿ ತಮಗೆ ಗೊತ್ತಿರಬಹುದು. ಬಹಳ ಈ ರೀತಿ ಆದ ನಂತರ ಆಮೇಲೆ ಜೈಲಿಗೆ ಹೋಗತಕ್ಕಂಥದ್ದು ಎಲ್ಲವೂ ಈ ಮಂಗಳೂರಲ್ಲಿರುವಂಥ ಯುವಕರು ಇಲ್ಲಿ ವಿದೇಶದಲ್ಲಿ ಕುಳಿತುಕೊಂಡು ಈ ರೀತಿ ಅನಾಮಧೇಯವಾಗಿ ಸಂಘಟನೆಗಳನ್ನು ಮಾಡುವ ಮೂಲಕ ಇಲ್ಲಿ ಒಂದು ಕಿಚ್ಚನ್ನು ಹೊತ್ತಿಸುವ ಕೆಲಸಗಳನ್ನ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಮಸೀದಿಗಳ ಮೈಕ್ ವಿರುದ್ಧ ಶ್ರೀರಾಮ ಸೇನೆ ಅಭಿಯಾನ ಜೋರಾಗಿದ್ದು, ಪ್ರಮೋದ್ ಮುತಾಲಿಕ್ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನಗಳಲ್ಲಿ ಭಕ್ತಿಗೀತೆಯನ್ನು ಹಾಕಲಿಕ್ಕೆ ಮನವಿಯನ್ನು ಮಾಡಿದರು. ಕೋರ್ಟ್ ಆದೇಶ ಮಾಡಿದ್ರು ಮಸೀದಿಯ ಮೈಕ್ ತೆಗಿತಾ ಇಲ್ಲ. ಬೆಳಗಿನ ಜಾವ 5 ಗಂಟೆಗೆ ಅಜಾನ್ ಕೂಗುವಂಥದ್ದು ಅಕ್ಷಮ್ಯ. ಮಸೀದಿಗಳಲ್ಲಿ ಮೈಕ್ ತೆಗೆಯೋವರೆಗೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ರು, ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಸರ್ಕಾರಕ್ಕೆ ಮತ್ತು ಮುಸ್ಲಿಂ ಸಮಾಜಕ್ಕೆ ಇದರ ಅರಿವನ್ನು ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟಿನ ಏನು ಒಂದು ಆಜ್ಞೆಯ ಉಲ್ಲಂಘನೆ ಆಗ್ತಾ ಇದೆ. ಸೊ ಅದರ ಸಂಬಂಧಪಟ್ಟಾಗಿ ಇದೆ ವಿನಃ ಇನ್ಯಾವುದೇ ರೀತಿಯೇ ಇಲ್ಲ. ಭಜನೆ ಭಕ್ತಿಗೀತೆ ಅಜಾನದ ವಿರುದ್ಧ ಅಲ್ಲ, ಶಬ್ದ ವಿರುದ್ಧ. ಮತ್ತು ಯೋಗಿ ಆದಿತ್ಯನಾಥರು ಇವತ್ತು 40,000ಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಂದಿರ ಗುರುದ್ವಾರ ಮಸೀದಿಗಳಿಂದ ಕೆಳಗಿಳಿಸಿದ್ದಾರೆ. ಆದರೆ ನಿಮಗೇನು ದಾಳಿಯಾಗಿದೆ ಇಲ್ಲಿ?
ಬೆಂಗಳೂರಿನಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿ ನಡೆದು ಒಂದು ವಾರವಾದರೂ ಕೂಡ ದಾಳಿಕೋರ ಮಾತ್ರ ಇನ್ನೂ ಪತ್ತೆ ಆಗಿಲ್ಲ. ಆರೋಪಿ ನಾಗೇಶನಿಗಾಗಿ ಪೊಲೀಸರು ನಿರಂತರ ಹುಡುಕಾಟವನ್ನ ಮಾಡಿದ್ರು, ಆತನ ಸುಳಿವು ಮಾತ್ರ ಸಿಕ್ಕಿಲ್ಲ. ನಾಗೇಶ್ ಪತ್ತೆಗೆ 7 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದು ನೆರೆ ರಾಜ್ಯಗಳಲ್ಲಿ ನಾಗೇಶನಿಗೆ ಶೋಧ ನಡೆಸ್ತಾ ಇದ್ದಾರೆ. ರಾಯಚೂರಿನಲ್ಲಿ ಕೆಲಸದಿಂದ ವಜಾಗೊಂಡಿದ್ದಂಥ ಬಿಎಂಟಿಸಿ ಚಾಲಕ ಕಂ ನಿರ್ವಾಹಕ ನೇಣಿಗೆ ಶರಣಾಗಿದ್ದಾರೆ. ಹಾಸನದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡಿದ ಆರೋಪ ಕೇಳಿಬಂದಿದೆ. ಅವಧಿ ಮುಗಿದ ಆಹಾರ ಪದಾರ್ಥಗಳ ಪ್ಯಾಕೆಟ್ ಗೋದಾಮಿನಲ್ಲಿ ಪತ್ತೆಯಾಗಿದೆ. ಆಹಾರ ಪೂರೈಕೆ ಅವ್ಯವಹಾರದಲ್ಲಿ ಅಧಿಕಾರಿಗಳು ಭಾಗಿಯಾಗಿರುವಂತೆ ಶಂಕೆ ವ್ಯಕ್ತವಾಗಿದೆ. ಇನ್ನು ಆಹಾರ ತಯಾರಿಸುವಾಗ ಹೆಚ್ಚಿನ ದರದ್ದು ಕಡಿಮೆ ದರದ್ದು ಹೆಚ್ಚು ಆಗ್ತಾ ಇರುವಂತಹ ಆರೋಪ ಸಹ ಕೇಳಿಬಂದಿದೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಕಿಮ್ಸ್ ಆಸ್ಪತ್ರೆಯ ರೋಗಿಗಳು ಬೆಚ್ಚಿ ಬಿದ್ದಿದ್ದಾರೆ. ಗಾಳಿಯ ರಭಸಕ್ಕೆ ಮೇಲ್ಛಾವಣಿಯ ಥರ್ಮಕೋಲ್ ಶೀಟ್ ಕಿತ್ತು ಹೋದ್ವು. ಅಷ್ಟೇ ಅಲ್ಲದೆ ಆಸ್ಪತ್ರೆ ಡೋರ್, ಕಿಟಕಿಯ ಗ್ಲಾಸ್ ಪೀಸ್ ಪೀಸ್ ಆಗಿವೆ. ಇನ್ನು ಮಳೆ ಬಿರುಗಾಳಿಗೆ ಸಿಕ್ಕಂತ ವಿದ್ಯಾರ್ಥಿನಿಯೊಬ್ಬಳು ಒದ್ದಾಡಿದಂತ ವಿಡಿಯೋ ವೈರಲ್ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಗೆ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದು ಆತಂಕ ಸೃಷ್ಟಿಸಿತು. ಕೂದಲೆಳೆ ಅಂತರದಲ್ಲಿ ಕಾರಿನಲ್ಲಿದ್ದಂಥ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾದರು. ದಾವಣಗೆರೆಯಲ್ಲಿ ನಿನ್ನೆ ರಾತ್ರಿ ಸುರಿದಂತ ಭಾರೀ ಮಳೆಗೆ ಭದ್ರಾ ಚಾನಲ್ ಸೇತುವೆ ಕೊಚ್ಚಿ ಹೋಗಿದೆ. ಚನ್ನಗಿರಿ ತಾಲೂಕಿನ ಕಣಿವೆ ಬಿಳಚಿಯಲ್ಲಿನ ಸೇತುವೆ ಕೊಚ್ಚಿ ಹೋಗಿದ್ದು ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಇನ್ನು ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ರೋಣ ತಾಲೂಕಿನ ಜಿಗಳೂರು ಬಳಿ ಮಳೆಗೆ ಪಕ್ಷಿಗಳ ಮಾರಣಹೋಮ ನಡೆದಿದೆ. ಆರ್ಟಿಐನಡಿ ಮಾಹಿತಿ ನೀಡದ ತಹಶೀಲ್ದಾರ್ಗೆ 7,500 ರೂಪಾಯಿ ದಂಡವನ್ನು ಹಾಕಲಾಗಿದೆ. ಮಂಡ್ಯದ ಮದ್ದೂರು ತಹಶೀಲ್ದಾರ್ ನರಸಿಂಹಮೂರ್ತಿಗೆ ಮಾಹಿತಿ ಕೇಳಿ ನಾರಾಯಣಸ್ವಾಮಿ ಅರ್ಜಿಯನ್ನು ಹಾಕಿದರು. ಆದರೆ ಅವರು ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಕರ್ನಾಟಕ ಮಾಹಿತಿ ಆಯೋಗದ ಮೊರೆ ಹೋಗಿದರು. ಈ ಹಿನ್ನೆಲೆಯಲ್ಲಿ ಮಾಹಿತಿ ಹಕ್ಕು ಆಯೋಗ 7,500 ರೂಪಾಯಿ ದಂಡವನ್ನು ವಿಧಿಸಿ ಮಾಸಿಕ ಸಂಬಳದಲ್ಲೇ ಹಣ ಕಡಿತ ಮಾಡುವಂತೆ ಆದೇಶವನ್ನು ಕೊಟ್ಟಿದೆ. ಕೊಡಗಿನಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಕೂಡ ಇತಿಹಾಸ ಹೊಂದಿರುವಂತಹ ಅರಮನೆ ಅವನತಿಯತ್ತ ಸಾಗಿದ್ರು ಪುರಾತತ್ವ ಇಲಾಖೆ ಸಂಪೂರ್ಣ ಕಡೆಗಣಿಸಿದೆ. 2018ರವರೆಗೂ ಕೂಡ ಹೇಳಿಕೊಳ್ಳುವಂತಹ ಮಟ್ಟಕ್ಕೆ ಇದ್ದಂತ ಈ ನಾಲ್ನಾಡು ಅರಮನೆ ಅಂದು ಜಿಲ್ಲೆಯಲ್ಲಿ ಸುರಿದಂತ ಭಾರಿ ಮಳೆ ಭೂಕುಸಿತಕ್ಕೆ ತುತ್ತಾಗಿ ಸಾಕಷ್ಟು ಹಾನಿಗೀಡಾಗಿದೆ. ಅರಮನೆಯ ಪಡಸಾಲೆಗಳ ಕಂಬಗಳು ಮುರಿದು ಬೀಳುವಂತಹ ಸ್ಥಿತಿಯಲ್ಲಿದ್ದಾವೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಉಡುಪಿ ಪೊಲೀಸರ ತಂಡ ದೆಹಲಿಯನ್ನು ತಲುಪಿದೆ. ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇರುವಂತಹ ಪೊಲೀಸರು ಸಂತೋಷ್ ಪಾಟೀಲ್ ಕರೆಗಳ ಸಿಡಿಆರ್ ದಾಖಲೆಯನ್ನು ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿ ಬೈಕ್ ವೀಲರ್ಸ್ ಆತಂಕ ಮೂಡಿಸ್ತಾ ಇದ್ದಾರೆ. ವೀಲಿಂಗ್ ಹಾವಳಿಯಿಂದ ಜನ ರಸ್ತೆಯಲ್ಲಿ ಓಡಾಡೋಕೆ ಭಯ ಪಡುವಂತಾಗಿದೆ. ತಮಿಳುನಾಡಿನ ಖಾಸಗಿ ಫಾರ್ಮ್ನಲ್ಲಿ ಸಾಕು ಕುದುರೆಯನ್ನು ಚಿರತೆ ಕೊಂದು ಹಾಕಿದೆ. ತಮಿಳುನಾಡಿನ ಡೆಂಕಣಿಕೋಟೆ ಸಮೀಪದ ಪುಲಾಲಂ ಬಳಿ ಘಟನೆ ನಡೆದಿದ್ದು ಈಗ ಕುದುರೆಯನ್ನು ಕೊಂದಿರುವಂಥದ್ದು ಚಿರತೆ. ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕಾಮಗಾರಿ ಶರವೇಗದಲ್ಲಿ ನಡೀತಾ ಇದ್ದು ಕೋಲಾರದ ಮಾಲೂರು ತಾಲೂಕಿನಲ್ಲಿ ರೈತರಿಗೆ ಬಾಕಿ ಇರುವಂತಹ ಪರಿಹಾರದ ಹಣವನ್ನು ನೀಡದೆ ಭೂಸ್ವಾಧೀನ ಅಧಿಕಾರಿಗಳು ಸತಾಯಿಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪ್ರಕರಣ ನ್ಯಾಯಾಲಯದಲ್ಲಿದೆ ಅಂತ ಉತ್ತರ ನೀಡ್ತಾ ರೈತರನ್ನ ಕಚೇರಿ ಸುತ್ತಲೂ ಅಲಸ್ತಾ ಇದ್ದಾರೆ. ಕೋಲಾರ ಜಿಲ್ಲಾಧಿಕಾರಿಗೆ ದೂರನ್ನು ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಪೊಲೀಸ್ ಠಾಣೆಯಲ್ಲೇ ಇನ್ಸ್ಪೆಕ್ಟರ್ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ನಿಯಮ ಉಲ್ಲಂಘಿಸಿದ್ದಾರೆ. ಬೈಕ್ನಲ್ಲಿ ಬಂದಂಥ ದುಷ್ಕರ್ಮಿಯೊಬ್ಬ ಯುವಕನೊಬ್ಬನನ್ನ ಚಾಕುವಿನಿಂದ ಇರಿದು ಕೊಂದು ಪರಾರಿಯಾಗಿರುವಂತಹ ಘಟನೆ ಹೈದರಾಬಾದ್ನಲ್ಲಿ ಸರೂರ್ನ ನಗರ ತಹಶೀಲ್ದಾರ್ ಕಚೇರಿ ಬಳಿ ನಡೆದಿದೆ. ಇದನ್ನ ಮರ್ಯಾದಾ ಹತ್ಯೆ ಎಂದು ಶಂಕಿಸಲಾಗಿದೆ. ಮೃತನನ್ನ ಬಿಲ್ಲಪುರಂ ನಾಗರಾಜ್ ಎಂದು ಗುರುತಿಸಲಾಗಿದೆ. ಈತ ಸಿಕಂದರಾಬಾದ್ ನಿವಾಸಿಯಾಗಿದ್ದು ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಿದ್ದಕ್ಕೆ ಮರ್ಯಾದಾ ಹತ್ಯೆ ಮಾಡಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ.
ಜಮ್ಮು ಮತ್ತು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಸುರಂಗವೊಂದನ್ನು ಗಡಿ ಭದ್ರತಾ ಪಡೆ ಪತ್ತೆ ಮಾಡಿದೆ. ಅಂತಾರಾಷ್ಟ್ರೀಯ ಗಡಿಯಿಂದ 150 ಮೀಟರ್ ಹಾಗೂ ಗಡಿ ಬೇಲಿಯಿಂದ 50 ಮೀಟರ್ ದೂರದಲ್ಲಿ ಸುರಂಗ ಪತ್ತೆಯಾಗಿತ್ತು. ಇದರಲ್ಲಿ ಶಸ್ತ್ರಾಸ್ತ್ರ ಹಾಗೂ ಉಗ್ರರು ಗಡಿ ನುಸುಳಿರಬಹುದು ಎಂದು ಶಂಕಿಸಲಾಗಿದೆ. ಸುರಂಗ ಪತ್ತೆ ಸಂಬಂಧ ಬಿಎಸ್ಎಫ್ ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ತಮ್ಮ 3 ದಿನಗಳ ಯುರೋಪ್ ಪ್ರವಾಸ ಮುಗಿಸಿ ವಾಪಸ್ಸಾಗಿರುವಂತಹ ಪ್ರಧಾನಿ ಮೋದಿ ಇಂದು ಹಲವು ಸಭೆಗಳಲ್ಲಿ ಭಾಗಿಯಾಗಲಿದ್ದಾರೆ. ದೇಶದ ಕೆಲವು ಭಾಗಗಳಲ್ಲಿ ಬಿಸಿಗಾಳಿ ಮತ್ತು ಮುಂಬರುವಂತಹ ಮಾನ್ಸೂನ್ ಋತುವಿನ ಪ್ರಭಾವ ಬಿಸಿಗಾಳಿಯನ್ನು ಎದುರಿಸಲಿಕ್ಕೆ ಸನ್ನದ್ಧತೆ ಬಗ್ಗೆ ಸೇರಿದಂತೆ ಇನ್ನೂ ಹಲವು ಸಭೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಉಳಿದ ಪ್ರಮುಖ 5 ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹರಿಯಾಣದ ಕರ್ನಾಲ್ನಲ್ಲಿ ಸರ್ಕಾರಿ ಕಟ್ಟಡಕ್ಕೆ ನುಗ್ಗಿದಂತ ಉಗ್ರರು ಭೀಕರ ದಾಳಿಯನ್ನು ಮಾಡಿದ್ದಾರೆ. ತಕ್ಷಣವೇ ಕಾರ್ಯಾಚರಣೆ ಶುರು ಮಾಡಿದಂತ ಪೊಲೀಸರು 4 ಉಗ್ರರನ್ನು ಬಂಧಿಸಿ ಲಘು ಸ್ಫೋಟಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಮಾರಕಾಸ್ತ್ರ, ಜೀವಂತ ಗುಂಡು, ಪಿಸ್ತೂಲ್ ವಶಕ್ಕೆ ಪಡೆದಿದ್ದಾರೆ. ಐಪಿಎಲ್ 2022 50ನೇ ಪಂದ್ಯದಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್, ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಲಿವೆ. 5ನೇ ಸ್ಥಾನದಲ್ಲಿರುವಂತಹ ಹೈದರಾಬಾದ್, 7ನೇ ಸ್ಥಾನದಲ್ಲಿರುವಂತಹ ದೆಹಲಿ ಪ್ಲೇ ಆಫ್ ಗೇರ್ಲಿಕ್ಕೆ ಈ ಪಂದ್ಯ ಅತ್ಯಂತ ಪ್ರಮುಖವಾಗಿದೆ. ಇದು ಹೈದರಾಬಾದ್ ಗೆದ್ರೆ ಆರ್ಸಿಬಿಯನ್ನ ಕೆಳಗಿಳಿಸಿ 4ನೇ ಸ್ಥಾನಕ್ಕೆ ಇರಲಿದೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು